ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ತಂದೆ ತರ್ತೀವಿ ಕಾಯ್ದೆ ಬಗ್ಗೆ ನಾಳೆ ಅಥವಾ ನಾಡಿದ್ದು ಸದನದಲ್ಲಿ ಮಂಡಿಸ್ತೀವಿ ಅಂದ್ರು ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ತಂದೆ ತರ್ತೀವಿ ಅಂದಿದ್ದಾರೆ ಪಶುಸಂಗೋಪನಾ ಸಚಿವ ಕಾಯ್ದೆ ಬಗ್ಗೆ ನಾಳೆ ಅಥವಾ ನಾಡಿದ್ದು ಸದನದಲ್ಲಿ ಮಂಡಿಸ್ತೀವಿ ಅಂದಿದ್ದಾರೆ ಪ್ರಭು ಚೌಹಾಣ್ ಉತ್ತರ ಪ್ರದೇಶಕ್ಕೆ ಹೋಗಿ ಕಾನೂನು ಅಧ್ಯಯನ ಮಾಡಿದ್ದೇನೆ ಸಂಪೂರ್ಣ ಗೋಹತ್ಯೆ ನಿಷೇಧದ ಸುಳಿವು ಕೊಟ್ಟರು ಸಚಿವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಸಚಿವರ ಮಾತು ರಾಜ್ಯದಲ್ಲಿ ಗೋ ಸಂತತಿ ಕಾಪಾಡಬೇಕಿದೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ತಂದೆ ತರ್ತೀವಿ ಉತ್ತರ ಪ್ರದೇಶಕ್ಕೆ ಹೋಗಿ ಕಾನೂನು ಅಧ್ಯಯನ ಮಾಡಿದ್ದೇನೆ ಕಾಯ್ದೆ ಬಗ್ಗೆ ನಾಳೆ ಅಥವಾ ನಾಡಿದ್ದು ಸದನದಲ್ಲಿ ಮಂಡಿಸುತ್ತೇವೆ ಅಂದ್ರು ಪ್ರಭು ಚೌಹಾಣ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಮಾತನಾಡಿದ್ದಾರೆ ನಮ್ಮ ಪ್ರತಿನಿಧಿ ರವಿ ಪ್ರಭು ಚೌಹಾಣ್ ಮಾತನಾಡಿಸಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಚೌಹಾಣ್ ಕೇಳೋಣ ಗೋಹತ್ಯೆ ನಿಷೇಧ ಆಗಬೇಕುಳ್ಳುವಂತ ಕೂಗು ರಾಜ್ಯದಲ್ಲಿ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಸೋಶಿಯಲ್ ಮೀಡಿಯಾಗಳಲ್ಲಿ ಕೂಡ ಗೋಹತ್ಯೆ ನಿಷೇಧವನ್ನು ಯಾವಾಗ ಮಾಡ್ತೀರಿ ಹೇಳುವಂತ ಪ್ರಶ್ನೆಯನ್ನು ಸರ್ಕಾರಕ್ಕೆ ಮೇಲಿನ ಮೇಲೆ ಮಾಡ್ತಾ ಇದ್ದರು ಸರ್ಕಾರ ಕೂಡ ಈಗ ಗೋಹತ್ಯೆ ನಿಷೇಧವನ್ನು ಮಾಡ್ತೀವಿ ಹೇಳುವಂತ ಮಾತುಗಳನ್ನು ಬಹಳ ಬಲವಾಗಿ ಹೇಳಿದೆ ವಿಪಕ್ಷಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಸಿದ್ದರಾಮಯ್ಯರು ಗೋಹತ್ಯೆ ನಿಷೇಧ ಕಾಯ್ದೆ ಈಗಾಗಲೇ ಇದ್ದಾವೆ ಮತ್ತೆ ಆಗ್ತಾ ಇರ್ತಾ ಇದ್ದಾರೆ ಇದು ಕೇವಲ ಪ್ರಚಾರಕ್ಕೋಸ್ಕರ ಗದ್ದಲಕ್ಕೋಸ್ಕರ ಹೇಳುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಪಶುಸಂಗೋಪನಾ ಸಚಿವರಾಗಿರುವ ಪ್ರಭು ಚೌಹಾಣ್ ಅವರಿದ್ದಾರೆ ಸರ್ ನಾವು ಹೇಳ್ತಾ ಇದ್ವಿ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಕೂಗು ಜೋರಾಗಿ ಕೇಳಿ ಬರ್ತಾ ಇತ್ತು ಸೋಶಿಯಲ್ ಮೀಡಿಯಾಗಳಲ್ಲಿ ಅದರ ಬಗ್ಗೆ ಅಭಿಯಾನವೇ ಆರಂಭ ಆಗಿತ್ತು ಇದರ ಮಧ್ಯೆ ವಿಪಕ್ಷಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಅದೆಲ್ಲವನ್ನ ಮೀರಿ ನೀವು ಯಾವ ರೀತಿ ಯೋಜನೆಗಳನ್ನು ಮಾಡಿದ್ರಿ ಗೋಹತ್ಯೆ ನಿಷೇಧದಲ್ಲಿ ಯಾವೆಲ್ಲ ಕಾನೂನುಗಳನ್ನು ಅಂದ್ರೆ ಆ ಕಾನೂನು ಎಷ್ಟು ಕಟ್ಟುನಿಟ್ಟಾಗಿರುತ್ತವೆ ನನ್ನ ಗೋಹತ್ಯೆ ನಿಷೇಧ ಕಾಯ್ದೆ ಈ ಇಗುತಿಯಿಂದ ಅಧಿಶನ ನಡೆಯತಾ ಇದೆ ನಾನು ಮಸೂದೆ ಮಂಡಿಸ್ತೀವಿ ಕಾಂಗ್ರೆಸ್ ಅವರು ವಿರೋಧ ಪಕ್ಷ ನಾಯಕರು ಅವರು ಕೆಲಸ ಅವರು ಮಾಡ್ತಾರೆ ನಾನು ಕೆಲಸ ನಾನು ಮಾಡ್ತೀವಿ ಅವರು 2010 ನಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ಬಿ ಶಿವರಾಮಪ್ಪ ಅವರು ಈ ಕಾಯ್ದೆ ತಂದಿದ್ರು ಬಟ್ ಅವರು ಚಂದ್ರನ ಸೆಂಟ್ರಲ್ನಲ್ಲಿ ಅವರು ವಿಡ್ರಾಲ್ ಮಾಡಿದರು ಅದಕ್ಕಾಗಿ ನಾವು ನಮ್ಮ ಸರ್ಕಾರ ನಮ್ಮೆಲ್ಲ ಟೀಮ್ ನಿಶ್ಚಯ ಮಾಡಿದ್ದಾರೆ ಈ ಟೈಮ್ನಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಮಾಡೇ ಮಾಡ್ತೀವಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಮೊನ್ನೆ ಈಗಾಗಲೇ ಗೋಹತ್ಯೆ ನಿಷೇಧ ಕಾಯ್ದೆ ಇದೆಯಲ್ಲ ಮತ್ತೆ ಯಾಕೆ ತರ್ತಾ ಇದ್ದಾರೆ ಅಂತ ಅಂದರೆ ಈಗ ನೀವು ತರಕ್ಕೆ ಹೊರಟಿರುವ ಕಾನೂನಲ್ಲಿ ಏನಿಲ್ಲ ನಾವು ನೋಡಬಹುದಾಗಿದೆ 1964 ಕಾಯ್ದೆ ಇದೆ ಬಟ್ ಹೆಚ್ಚು ಕಟ್ಟಿ ಇಲ್ಲ ಏನು ಪರಿಣಾಮಕಾರಿ ಇಲ್ಲ ಅದಕ್ಕಾಗಿ ನಾನು ಅವರಿಗೆ ಮಾಡಿಫೈ ಮಾಡ್ತಾ ಇದ್ದೀವಿ ಗುಜರಾತ್ನಲ್ಲಿ ಮೂರು ಬಾರಿ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಭೀ ಮೂರು ನಾಲ್ಕು ಬಾರಿ ಮಾಡಿದ್ದಾರೆ 1994 ಈ ಕಾಯ್ದೆ ಆಗಿದೆ ಹಾಗಾಗಿ ನಾನು 1964 ಏನು ಕಾಯ್ದೆ ಇತ್ತು ಬಹಳ ಲೋ ಕಾಯ್ದೆ ಇದೆ ಇತ್ತು ಪೈಲು ಸದನದಲ್ಲಿ ಏನೆಲ್ಲ ಕಾಯ್ದೆ ಇದೆ ಬಟ್ ಈ ಥರ ನಾನು ಬಿಗಿ ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ಸ್ಟ್ರಾಂಗ್ ಮಾಡ್ತೀನಿ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ಆಗುತ್ತೆ ಅಂತ ಅಂದ್ಕೋಬಹುದಾ ಈ ಆಗಬಹುದಾ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ಕಾಯ್ದೆ ಎಲ್ಲ ಕಡೆ ಹಿಂದೆ ಅದಕ್ಕಾಗಿ ನಾನು ಹೋಗಿದ್ದೀವಿ ಉತ್ತರ ಪ್ರದೇಶ ಗುಜರಾತ್ ಈ ಕಡೆ ಹಿಂಗೆ ಇದೆ ಈ ಧರ್ತಿಯನ್ನು ನಾನು ಮಾಡೋಕೆ ಪ್ರಯತ್ನ ಮಾಡ್ತೀನಿ ಸರ್ ಯಾಕೆಂದರೆ ವಯಸ್ಸಾದ ಗೋವುಗಳನ್ನು ರೈತರಿಗೆ ಅದು ಹೊರೆಯಾಗುವಂಥ ಗೋವುಗಳನ್ನು ಹತ್ಯೆ ಮಾಡ್ಬೋದು ಅಥವಾ ಅದನ್ನು ಹತ್ಯೆ ಮಾಡ್ಬೋದು ಈ ರೀತಿಯ ಪ್ರಶ್ನೆಗಳೆಲ್ಲ ಇದ್ಬೋದು ಆ ಕಾಯ್ದೆಗಳಲ್ಲಿ ಕೂಡ ಇದ್ದಾವೆ ಅಂದರೆ ವಯಸ್ಸಾದ ಗೋವುಗಳನ್ನು ರೈತರಿಗೆ ಇಟ್ಕೊಂಡು ಸಾಕೋಕ್ಕಾಗೋದಿಲ್ಲ ಅದನ್ನು ವಧೆ ಮಾಡ್ಬೋದು ಈ ರೀತಿಯ ಕಾಯ್ದೆಗಳಿದ್ವು ಈಗ ವಯಸ್ಸಾದ ಗೋ ಅಂತಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಗೋ ಅಂತಿರ್ಬೋದು ಈ ರೀತಿಯ ಜನಸಾಮಾನ್ಯರಲ್ಲಿ ಗೊಂದಲ ಇದೆ ಸಂಪೂರ್ಣವಾಗಿ ಗೋಹತ್ಯೆ ನಿಷೇಧ ಮಾಡ್ತೀರಾ ಅಂತ ಸಂಪೂರ್ಣ ಇನ್ನು ರಾಜ್ಯದಲ್ಲಿ ಗೋಹತ್ಯೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಹೇಳುವ ರೀತಿಯಲ್ಲಿ ಆ ಕಾಯ್ದೆಯಲ್ಲಿ ಇರುತ್ತಾ ಅಂತ ನಮ್ಮದು ಗುರಿ ಹಿಂಗೆ ಇದೆ ಅದಕ್ಕಾಗಿ ಎಲ್ಲ ಕಡೆ ಹೋಗಿದ್ದೀವಿ ಅಧ್ಯಯನ ಮಾಡಿದ್ದೀವಿ ಇದನ್ನು ಯಾವಾಗಿಂದ ನಿರೀಕ್ಷೆ ಮಾಡೋದು ಈಗ ಸರಿಯಾದ ಕಾನೂನು ಜಾರಿಯಾಗತ್ತೆ ಕಟ್ಟುನಿಟ್ಟಿನ ಕಾನೂನು ಜಾರಿಯಾಗತ್ತೆ ಹೇಳುವಂಥದ್ದನ್ನು ಯಾವ ತಿಂಗಳಿಂದ ಇದೇ ತಿಂಗಳಿಂದ ನಿರೀಕ್ಷೆ ಮಾಡಬಹುದಾ ನಾನು ಈ ಅಧಿವೇಶನ ಹೇಳಿದೀವಿ ಈ ಅಧಿವೇಶನ ಒಳಗ ಈ ಕಾನೂನು ಚೌಕಟ್ಟಿನಲ್ಲಿ ಈ ಟೈಮ್ ಬೌಂಡ್ನಲ್ಲಿ ನಾನು ಇವ್ರದ್ದು ಕೂಡ ಕ್ಯಾಬಿನೆಟ್ ಇದೆ ಈ ಕೂಡ ಸಾಹೇಬ್ರ ಜೊತೆ ನಾನು ಹೋಗ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಏನು ಮಾಡೋಣ ಚಿಂತೆ ಇಲ್ಲ ಓಕೆ ಇದು ಪ್ರಭು ಚೌಹಾಣ್ ಅವರ ಮಾತಾಗಿತ್ತು ಗೋಹತ್ಯೆ ನಿಷೇಧವನ್ನು ಮಾಡೇ ಮಾಡ್ತೀವಿ ವಿಪಕ್ಷಗಳು ಯಾವುದೇ ರೀತಿ ಆರೋಪಗಳನ್ನು ಮಾಡಲಿ ಅದು ಅವರ ಕೆಲಸ ಆದರೆ ಅವರು ಕೂಡ ನಮಗೆ ಸಹಕಾರವನ್ನು ಕೊಡಲಿ ಹೇಳುವಂತ ಮಾತನ್ನು ಹೇಳ್ತಾ ಇದ್ರು ಕ್ಯಾಮ್ರಾ ಪರ್ಸನ್ ಮುನಿಯ ಜೊತೆ ರವಿ ಶಿವರಾಮ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್